ರಿವರ್ಸ್ ಸ್ಟಿಚ್ಗೆ ಈ ಮಿಷನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ನಾವು ಥ್ರೆಡ್ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಹಾಯ್, ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ನೇಹ. ಬನ್ನಿ, ಇವತ್ತು ನಾನು ಸಿಂಗರ್ ಪ್ರಾಮಿಸ್ 1409 ಎಲೆಕ್ಟ್ರಿಕ್ ಸೇವಿಂಗ್ ಮಿಷಿನ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಅದು ಹೇಗಿರುತ್ತೆ, ಹಾಗೆ ಅದರಲ್ಲಿ ಇರೋ ಫೀಚರ್ಸ್ ಏನು, ಏನೆಲ್ಲ ಅದರ ಜೊತೆ ಬರುತ್ತೆ, ಅದರೆಲ್ಲ ಕ್ಲಿಯರಾಗಿ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆಗೆ. ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ವಾಚ್ ಮಾಡಿ. ಹಾಂ ನೋಡಿ ಫ್ರೆಂಡ್ಸ್, ನಾನು ಈ ಮಿಷನ್ನ ತೊಗೊಂಡಿದ್ದು ಫ್ಲಿಪ್ಕಾರ್ಟ್ ದಿವಾಲಿ ಸೇಲು, ಆಲ್ರೆಡಿ 1 ಇಯರ್ ಬ್ಯಾಕ್ ಏನೋ ತೊಗೊಂಡಿದ್ದು. ಆಗ ನನಗೆ ಇದು MRP ಪ್ರೈಸ್ ಇದ್ದುದು 12,900 ಏನೋ ಇತ್ತು, ಬಟ್ ನನಗೆ ಸೇಲ್ ಪ್ರೈಸಲ್ಲಿ ಇದು 8,169 ಸಿಕ್ಕಿದ್ದು. ಇದರದ್ದು ಮಾಡಲ್ ಬಂದು ಸಿಂಗರ್ ಪ್ರಾಮಿಸ್ 1409. ಬನ್ನಿ ಫ್ರೆಂಡ್ಸ್, ಈಗ ಈ ಮಿಷನ್ ಜೊತೆ ಏನೇನು ಪ್ರಾಡಕ್ಟ್ಸ್ ಬಂದಿತ್ತು ಇನ್ಕ್ಲೂಡ್ ಆಗಿದೆ, ಹಾಗೆ ಮಿಷನ್ದು ಫೀಚರ್ಸ್ ಏನೇನಿದೆ ಈಗ ನೋಡೋಣ. ಬನ್ನಿ ನೋಡಿ ಫ್ರೆಂಡ್ಸ್, ಇದ್ರ ಜೊತೆಗೆ ಈ ಥರದ್ದು ಒಂದು ಕವರ್ ಕೊಡ್ತಾರೆ ಮಿಷನ್ಗೆ ಕವರ್ ಮಾಡೋದಕ್ಕೆ. ನೆಕ್ಸ್ಟು ಏನು ಕೊಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಈ ಮಿಷನ್ನು ಮನೆಯಲ್ಲೇ ಚಿಕ್ಕ ಪುಟ್ಟ ಸ್ಟಿಚಸ್ ಏನಾದರೂ ಮಾಡ್ಕೋಬೇಕಂದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ನಾವು ಮಿಷನ್ ಅಲ್ಲಿಗೆ ಹೋಗ್ಬೇಕು, ಎಲ್ಲರೂ ಹೋಗಿ ಮಾಡಿಸ್ಕೋಬೇಕು ಅನ್ನೋದೇನಿರಲ್ಲ, ತುಂಬ ಯೂಸ್ಫುಲ್ ಆಗುತ್ತೆ ಈ ಮಿಷನ್ನು. ನೋಡಿ, ಇದ್ರ ಜೊತೆಗೆ ಒಂದು ವಾರಂಟಿ ಕಾರ್ಡ್ ಕೊಡ್ತಾರೆ, 2 ಇಯರ್ಸ್ದು ವಾರಂಟಿ ಕಾರ್ಡು, ಹಾಗೆ ಒಂದು ಯೂಸರ್ ಮ್ಯಾನ್ಯುಯಲ್ ಕೊಡ್ತಾರೆ ಇದ್ರದ್ದು. ನೋಡಿ, ಈ ಥರ ಇರುತ್ತೆ, ಒಂದು ಯೂಸರ್ ಮ್ಯಾನ್ಯುಯಲ್ ಕೊಡ್ತಾರೆ ಇದು ಸಿಂಗರ್ದು. ಹಾಂ ಬನ್ನಿ ಫ್ರೆಂಡ್ಸ್, ಈಗ ಮಿಷಿನ್ ಹೇಗಿದೆ ನೋಡೋಣ. ಬನ್ನಿ, ಇದು ಮಿಷಿನ್ ಬಂದು ವೈಟ್ ಕಲರಲ್ಲಿ ಬರುತ್ತೆ. ಹಾಗೆ ಇದು ವೆಯ್ಟ್ 5.85 ಕೆಜಿಸ್ ಏನೋ ಇದೆ, ಮತ್ತು ಇದು ತುಂಬ ಕಾಂಪ್ಯಾಕ್ಟಾಗಿ ಈಸಿಯಾಗಿ ಹ್ಯಾಂಡಲ್ ಮಾಡೋಕ್ಕೂ ಈಸಿಯಾಗಿರುತ್ತೆ, ಕ್ಯಾರಿ ಮಾಡೋಕ್ಕೂ ಈಸಿಯಾಗಿರುತ್ತೆ. ಇದ್ರ ಲುಕ್ ಕೂಡ ತುಂಬ ಕ್ಲಾಸಿ ಆಗಿದೆ, ನೋಡ್ತಾ ಇರ್ಬೋದು ನಿಮಗೆ ನೋಡಿ. ಮತ್ತು ಇದ್ರ ಜೊತೆ ಒಂದು ಫುಟ್ ಪೆಡಲ್ ಬರುತ್ತೆ, ಇದು ಪ್ಲಾಸ್ಟಿಕ್, ಹಾಗೆ ಇದು ನೋಡಿ ಕಲರ್ ಕಾಣಿಸ್ತಾ ಇದೆಯಲ್ಲ, ಬ್ಲ್ಯಾಕ್ ಕಲರ್ ಇದೆ. ಮತ್ತು ಇದ್ರದ್ದು ಸ್ಪೀಡ್ ಬಂದು 700 SPM ಸೇವಿಂಗ್ ಸ್ಪೀಡ್ ಬರುತ್ತೆ ಇದ್ರದ್ದು ನೋಡಿ. ಇದು ಹೇಗೆ ಕನೆಕ್ಟ್ ಮಾಡಬೇಕು, ಹಾಗೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಫಸ್ಟ್ ಇದು ಮಿಷಿನ್ ಹೇಗೆ ಬರುತ್ತೆ, ಹಾಗೆ ಇದ್ರದ್ದು ಫೀಚರ್ಸ್ ಏನೇನು ಮತ್ತು ಏನೇನು ಬರುತ್ತೆ ಅಂತ ನಾನು ಫಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದನ್ನು ಹೀಗೆ ಓಪನ್ ಮಾಡ್ಬೋದು, ಕಾಣಿಸ್ತಾ ಇದೆಯಾ, ಅದನ್ನು ಹೀಗೆ ಓಪನ್ ಮಾಡ್ಬೋದು. ಹಾಗೆ ಇದರೊಳಗೆ ಮಿಷನ್ ಜೊತೆ ಬರೋ ಅಸೆಸರೀಸು ಏನೇನು ಬರುತ್ತೆ ಮತ್ತು ಎಕ್ಸ್ಟ್ರಾ ಅವೆಲ್ಲ ಏನೇನು ಇದೆ ಅಂತ ತೋರಿಸ್ತೀನಿ ನೋಡಿ. ಇದರಲ್ಲಿ ಮಿಷನಲ್ಲಿ ಏನೇನು ಅಸೆಸರೀಸ್ ಬರುತ್ತೋ ಅವೆಲ್ಲನೂ ಇದೆ. ಅದರೊಳಗೆ ಏನೇನಿದೆ ಅಂತ ಅಂದರೆ ಜಿಪ್ಪರ್ ಫುಟ್, ಜಿಗ್ಜ್ಯಾಕ್ ಫುಟು, ಬಟನ್ ಫುಟು, ಬಟನ್ ಹೋಲ್ ಫುಟು, ಸ್ಕ್ರೂ ಡ್ರೈವರ್ಸು, ಸೀಮ್ ರಿಪ್ಪರ್ ಬ್ರಷ್ಷು, ಮತ್ತು ನೀಡಲ್ಸು, ಬಾಬಿನ್ಸು, ಹಾಗೆ ಡಾರ್ನಿಂಗ್ ಪ್ಲೇಟು, ಮತ್ತು ಲಾರ್ಜ್ ಆ್ಯಂಡ್ ಸ್ಮಾಲ್ ಸ್ಪೂಲ್ ಕ್ಯಾಪ್ಸೂಲ್ಸು, ನೆಕ್ಸ್ಟು ಬಾಬಿನ್ ಕೇಸು, ಇಷ್ಟು ಬರುತ್ತೆ ಇದು ಮೆಷಿನ್ ಜೊತೆ. ಹಾಂ ಮತ್ತು ನೋಡಿ ಫ್ರೆಂಡ್ಸ್, ಇದು ಬಾಬಿನ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಬರುತ್ತೆ, ಬಾಬಿನ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇದರಲ್ಲಿ ಫ್ರಂಟ್ ಲೋಡ್ ಬಾಬಿನ್ ಕೇಸ್ ಬರುತ್ತೆ. ಹಾಂ ನೆಕ್ಸ್ಟ್ ಇದರಲ್ಲಿ 9 ಬಿಲ್ಡಿಂಗ್ ಸ್ಟಿಚಸ್ ಬರುತ್ತೆ. ಇದರಲ್ಲಿ ನಾವು ನಾಬ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಟೈಪು ಯಾವ್ದು ಬೇಕೋ ಆ ಟೈಪ್ಗೆ ಚೇಂಜ್ ಮಾಡ್ಕೊಂಡ್ಬಿಟ್ಟು ನಾವು ಸ್ಟಿಚ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಸೆಕೆಂಡ್ ನಾಬು. ಈ ಸೆಕೆಂಡ್ ನಾಬ್ನಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಲೇಯರ್ಸ್ ಆಫ್ ಕ್ಲಾತ್ನ ನಾವು ಸ್ಟಿಚ್ ಮಾಡ್ಕೋಬೋದು. ಅಂದರೆ ಈಗ ಸ್ಯಾರಿ ಫಾಲ್ಸ್ನ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಸ್ಯಾರಿ ಫಾಲ್ಸ್ ಹಾಕ್ಕೋಬೋದು, ಆ ಥರ ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ನಾವು ಥ್ರೆಡ್ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ವ, ಇದು ನಾವು ಬಟನ್ ಹೋಲ್ ಫುಟ್ ಏನಾದರೂ ಮಾಡ್ಕೋಬೇಕಂದ್ರೆ ಇದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಬಟನ್ ಹೋಲ್ ಫುಟ್ ಹಾಕ್ಕೋಬೋದು. ಹಾಂ ನೆಕ್ಸ್ಟ್ ಇಲ್ಲಿ LED ಲೈಟ್ ಬರುತ್ತೆ. ಇದು ಸ್ಟಿಚ್ ಮಾಡುವಾಗ ನಮಗೆ ಇದು LED ಲೈಟ್ ಕೊಟ್ಟಿರೋದ್ರಿಂದ ತುಂಬ ಈಸಿ ಆಗುತ್ತೆ. ಮತ್ತು ಇದು ಪವರ್ ಆನ್ಗೆ ಹಾಗೆ ಲೈಟ್ಗೆ ಸೇಮ್ ಬಟನ್ ಇರುತ್ತೆ. ಸೊ ಪವರ್ ಆನ್ ಮಾಡೋಕ್ಕೆ ಹೋದರೆ ಆಟೋಮೆಟಿಕ್ಕಾಗಿ LED ಲೈಟ್ ಕೂಡ ಆನ್ ಆಗಿರುತ್ತೆ ಇದರೊಳಗೆ.
ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ರಿವರ್ಸ್ ಸ್ಟಿಚ್ಗೆ ಈ ಮಿಷನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಈ ಥರ. ನೆಕ್ಸ್ಟ್ ಇಲ್ಲಿ ರೈಟ್ ಸೈಡ್ ಬಂದರೆ ಇದು ಇಲ್ಲಿ ಒಂದು ನಾಬ್ ಕೊಟ್ಟಿದ್ದಾರೆ, ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಇದನ್ನು ನೀಡಲ್ ಮೇಲೆ ಎತ್ತೋಕೆ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ಬೋದು ಈ ಥರ. ಹಾಂ, ಇಲ್ಲಿ ಇದು ಫೂಟ್ ಪೆಡಲ್ಗೆ ಹಾಗೆ ಪವರ್ಗೆ ಸಂಬಂಧಿಸಿದ್ದು ಕಾರ್ಡ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇದು ಏನಿದೆ, ಇಲ್ಲಿನ ಇಲ್ಲಿಂಗೆ ಇಟ್ಕೋಬೇಕು, ಇದು ಪ್ಲಗ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ. ಇದು ಪ್ಲಗ್ನ ಈ ಥರ ಇಟ್ಕೊಂಬಿಟ್ಟು ಇಲ್ಲಿ ಪವರ್ ಆನ್ ಅಥವಾ ಆಫ್ ಮಾಡ್ಕೋಬೋದು ಈ ಥರ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಮೇಲೆ ಬಂದರೆ ಇದೆಯಲ್ವಾ, ಇದು ನಾ ಬಾಬಿನ್ಗೆ ದಾರ ಸುತ್ಕೊಳ್ಳೋಕ್ಕೆ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಇಟ್ಕೊಂಡು ಬಾಬಿನ್ಗೆ ದಾರ ಸುತ್ಕೋಬೋದು ಇಲ್ಲಿ. ನೆಕ್ಸ್ಟ್ ಇಲ್ಲಿ ದಾರನ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಈ ಥರ ಕೊಟ್ಟಿದ್ದಾರೆ. ಇಲ್ಲಿಂದ ಹಿಂಗೆ ತೊಗೊಂಡ್ಬಿಟ್ಟು ದಾರನ ಇಲ್ಲಿ ನೀಡಲ್ಗೆ ಹಾಕ್ಕೋಬೇಕು. ಹಾಗೆ ಇಲ್ಲಿ ಮೇಲ್ಗಡೆ ಬಂದರೆ ಇದು ಮಿಷನ್ನ ಹೋಲ್ಡ್ ಮಾಡೋದಕ್ಕೆ ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದರಿಂದ ನಾವು ಮಿಷನ್ನ ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು, ಈಸಿಯಾಗಿ ಕ್ಯಾರಿ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟ್ ಇಲ್ಲಿ ಸೈಡಲ್ಲಿ ಬಂದರೆ ಇಲ್ಲಿ ಒಂದು ಕಟರ್ ಕೊಟ್ಟಿದ್ದಾರೆ, ಇದನ್ನ ನಾವು ಸ್ಟಿಚ್ ಮಾಡ್ತಾನೆ ಥ್ರೆಡ್ನ ಕಟ್ ಮಾಡ್ಕೋಬೋದು ಈಸಿಯಾಗಿ. ಹಾಂ ನೋಡಿ ಫ್ರೆಂಡ್ಸ್, ಓವರಾಲ್ ಮಿಷಿನ್ ಲುಕ್ ಹೀಗಿದೆ ನೋಡಿದ್ರಲ್ವಾ. ಹಾಂ ನೆಕ್ಸ್ಟ್ ನಾನು ಇದರಲ್ಲಿ ಸ್ಟಿಚಿಂಗ್ ಹೇಗೆ ಬರುತ್ತೆ, ಹಾಗೆ ಇದು ಮಿಷನ್ನ ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಂ ನೋಡಿದ್ರಲ್ವ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನೆಕ್ಸ್ಟು ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.